ಎಂಟು ಕಾಮ ಹತ್ತು ಈ ಬಿಂದುವನ್ನು ಗುರುತಿಸಿ ಇಲ್ಲಿ ಎಂಟು ಅಂತ ಹೇಳುವುದು ಎಕ್ಸ್ ನಿರ್ದೇಶಾಂಕವನ್ನು ತಿಳಿಸುತ್ತೆ ಇಲ್ಲಿ ಎಕ್ಸ್ ನಿರ್ದೇಶಾಂಕ ಪಾಸಿಟಿವ್ ಆಗಿರೋದ್ರಿಂದ ನಾವು ಈ ಎಕ್ಸ್ ಅಕ್ಷದ ಮೇಲೆ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಎಂಟು ಯೂನಿಟ್ಗಳಷ್ಟು ಚಲಿಸುತ್ತೇವೆ ಇನ್ನು ಹತ್ತು ಅನ್ನುವಂಥದ್ದು ವೈ ನಿರ್ದೇಶಾಂಕವಾಗಿದೆ ಇದೂ ಸಹ ಪಾಸಿಟಿವ್ ಆಗಿರೋದ್ರಿಂದ ಧನ ಸಂಖ್ಯೆ ಆಗಿರೋದ್ರಿಂದ ಮೇಲ್ಮುಖವಾಗಿ ವೈ ಡೈರೆಕ್ಷನ್ ನಲ್ಲಿ ನಾವು ಹತ್ತು ಯೂನಿಟ್ಗಳಷ್ಟು ಚಲಿಸ್ತೇವೆ ಹಾಗೆ ನಾವು ಈ ರೀತಿಯಾಗಿಯೂ ಮೊದಲು ತೆಗೆದುಕೊಳ್ಳಬಹುದು ಮೊದಲಿಗೆ ವೈ ನಿರ್ದೇಶಾಂಕವನ್ನು ಈ ರೀತಿಯಾಗಿ ಮೇಲ್ಮುಖವಾಗಿ ಹತ್ತು ಯೂನಿಟ್ಗಳಷ್ಟು ತೆಗೆದುಕೊಂಡು ನಂತರ ಎಕ್ಸ್ ನಿರ್ದೇಶಾಂಕ ಎಂಟನ್ನು ಆರಿಸ್ಯಾಂಟಲ್ ಆಗಿ ಸಹ ತೆಗೆದುಕೊಂಡು ನಾವು ಗುರುತಿಸಬಹುದಾಗಿದೆ ಇಲ್ಲಿ ಆರಿಸಂಟಲ್ ಆಗಿ ಎಂಟು ಯೂನಿಟ್ಗಳು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಹಾಗೆ ವರ್ಟಿಕಲ್ ಆಗಿ ವೈಅನ್ ನಿರ್ದೇಶಾಂಕ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಆಗತ್ತೆ ನೀವೇನಾದರೂ ಎಂಟು ಯೂನಿಟ್ಗಳಷ್ಟು ಮೇಲ್ಮುಖವಾಗಿ ಚಲಿಸಿ ಹತ್ತು ಯೂನಿಟ್ಗಳಷ್ಟು ಆರಿಸಂಟಲ್ ಆಗಿ ಚಲಿಸಿದ್ರಿ ಅಂತ ಹೇಳಿದ್ರೆ ಆಗ ನಮಗೆ ಈ ಎಕ್ಸ್ ಮತ್ತು ವೈಗಳನ್ನು ಎರಡನ್ನೂ ಮಿಕ್ಸ್ ಮಾಡಿದ ಹಾಗೆ ಆಗುತ್ತೆ ಅದಲು ಬದಲು ಮಾಡಿದಾಗ ಆಗುತ್ತೆ ಆಗ ನಮಗೆ ಸಿಗುವಂತಹ ಬೆಲೆ ಬೇರೆ ಆಗಿರುತ್ತೆ ಎಂಟು ಕಾಮ ಹತ್ತು ಅಂತ ಹೇಳಿದ್ರೆ ಆರಿಸಂಟಲಿ ಏಟ್ ವರ್ಟಿಕಲಿ ಟೆನ್ ಅಂತ ಹೇಳಿದ ಆಗಿದೆ ಈಗ ನಾವು ಉತ್ತರವನ್ನು ನೋಡೋಣ ಹಾಂ ನಮ್ಮ ಉತ್ತರ ಸರಿಯಾಗಿದೆ ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಆರು ಕಾಮ ಹತ್ತು ಇಲ್ಲಿ ಆರು ಕಾಮ ಹತ್ತು ಅಂತ ಹೇಳಿದ್ರೆ ಎಕ್ಸ್ ನಿರ್ದೇಶಾಂಕ ಆರು ಇದೆ ಈ ಎಕ್ಸ್ ನಿರ್ದೇಶಾಂಕ ಆರು ಅಂತ ಹೇಳಿದ್ರೆ ಎಕ್ಸ್ನ ಒಂದು ಡೈರೆಕ್ಷನ್ ನಲ್ಲಿ ಆರು ಯೂನಿಟ್ಗಳು ಇನ್ನು ಹತ್ತು ಅನ್ನುವಂಥದ್ದು ವೈ ನಿರ್ದೇಶಾಂಕ ಆಗಿದೆ ಈ ವೈ ನಿರ್ದೇಶಾಂಕ ಹತ್ತು ಅಂತ ಹೇಳಿದ್ರೆ ಪಾಸಿಟಿವ್ ಹತ್ತು ಅಂತ ಹೇಳಿದ್ರೆ ಮೇಲ್ಮುಖವಾಗಿ ಹತ್ತು ಯೂನಿಟ್ಗಳು ನಮ್ಮ ಉತ್ತರವನ್ನು ಪರೀಕ್ಷಿಸೋಣ ಹಾ ನಮ್ಮ ಉತ್ತರ ಸರಿಯಾಗಿದೆ ಎಕ್ಸ್ ಅಕ್ಷದ ಮೇಲೆ ಆರು ಯೂನಿಟ್ಗಳನ್ನು ಪಾಸಿಟಿವ್ ಡೈರೆಕ್ಷನ್ನಲ್ಲಿ ಚಲಿಸ್ತೇವೆ ಹಾಗೆ ವೈ ನಿರ್ದೇಶಾಂಕ ಹತ್ತು ಅಂತ ಹೇಳಿದ್ರೆ ಮೇಲ್ಮುಖವಾಗಿ ಪಾಸಿಟಿವ್ ಹತ್ತು ಆಗಿರೋದ್ರಿಂದ ಹತ್ತು ಯೂನಿಟ್ಗಳಷ್ಟು ಮೇಲ್ಮುಖವಾಗಿ ನಾವು ಚಲಿಸ್ತೇವೆ ಆ ಈ ಒಂದು ಬಿಂದು ಉತ್ತರ ಆಗಿದೆ ನಮ್ಮ ಉತ್ತರ ಸರಿಯಾಗಿದೆ ಹಾಂ ಈಗ ಮತ್ತೊಂದು ಉದಾಹರಣೆ ಐದು ಕಾಮ ಏಳು ಐದು ಅಂತ ಹೇಳಿದ್ರೆ ಅದು ಎಕ್ಸ್ ನಿರ್ದೇಶಾಂಕ ಆಗಿದೆ ಅದು ಪಾಸಿಟಿವ್ ಆಗಿರೋದ್ರಿಂದ ಎಕ್ಸ್ ಡೈರೆಕ್ಷನಲ್ಲಿ ಐದು ಯೂನಿಟ್ಗಳನ್ನು ಚಲಿಸ್ತೇವೆ ಇನ್ನು ಏಳು ಅಂತ ಹೇಳಿದ್ರೆ ನಿರ್ದೇಶಾಂಕ ಮೇಲ್ಮುಖವಾಗಿ ಏಳು ಯೂನಿಟ್ಗಳ ಚಲಿಸ್ತೇವೆ ಪಾಸಿಟಿವ್ ಡೈರೆಕ್ಷನಲ್ಲಿ ಏಳು ಯೂನಿಟ್ಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆಗಿದೆ ಇದು ಐದು ಕಾಮ ಏಳರ ಒಂದು ಸ್ಥಾನ ಆಗಿದೆ ಇನ್ನು ನಾವು ಈ ಐದು ಕಾಮ ಏಳನ್ನು ಈ ರೀತಿಯಾಗಿಯೂ ಸಹ ಪ್ರತಿನಿಧಿಸಬಹುದಾಗಿರುತ್ತೆ ಮೊದಲಿಗೆ ವೈ ಅಕ್ಷವನ್ನು ತೆಗೆದುಕೊಂಡು ಏಳು ಯೂನಿಟ್ಗಳಷ್ಟು ಮೇಲ್ಮುಖವಾಗಿ ಚಲಿಸಿ ನಂತರ ಎಕ್ಸ್ ನಿರ್ದೇಶಾಂಕ ಐದು ಯೂನಿಟ್ಗಳನ್ನು ನಾವು ಎಕ್ಸ್ ಡೈರೆಕ್ಷನ್ ಅಲ್ಲಿ ಚಲಿಸಿದ್ವಿ ಅಂತ ಹೇಳಿದ್ರೆ ಆಗ ಸಹ ನಾವು ಐದು ಕಾಮ ಏಳರ ಸ್ಥಾನವನ್ನು ಪಡಿತೇವೆ ನಮ್ಮ ಉತ್ತರವನ್ನು ನೋಡೋಣ ಆ ನಮ್ಮ ಉತ್ತರ ಸರಿಯಾಗಿ ಇದೆ ಈ ರೀತಿಯಾಗಿ ನಾವು ಬಿಂದುಗಳನ್ನು ನಕ್ಷೆಯ ಮೇಲೆ ಹೇಗೆ ಗುರುತಿಸಬಹುದು ಅಂತ ತಿಳಿದುಕೊಂಡ್ವಿ